ಹಾಯ್ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ಕಟ್ಟಿಕರ್ ಕಿಚನ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಬೆಳಗಿನ ತಿಂಡಿ ಅಥವಾ ಸಂಜೆ ಸ್ನ್ಯಾಕ್ಸ್ಗೆ ದಿಢೀರಾಗಿ ಮಾಡ್ಕೊಳ್ಳುವಂಥ ರೆಸಿಪಿನ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಇದು ಕೆಲವೇ ಸಾಮಗ್ರಿಗಳಿಂದ ಅತಿ ಬೇಗನೆ ಮಾಡ್ಕೊಳ್ಬಹುದು. ಅದಕ್ಕೂ ಮುಂಚೆ ನೀವಿನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆಯಿರುವಂಥ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲೈಕನ್ನು ಪ್ರೆಸ್ ಮಾಡಿ. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ಇವಾಗ ಮಾಡೋ ವಿಧಾನ ನೋಡೋಣ ಬನ್ನಿ. ಮೊದಲಿಗೆ ಸ್ಟೋವ್ ಆನ್ ಮಾಡಿ ಒಂದು ತವಾ ಅಥವಾ ಪ್ಯಾನಲ್ಲಿ 1 ಟೇಬಲ್ಸ್ಪೂನ್ ಆಗುವಷ್ಟು ತುಪ್ಪನ ಹಾಕೊಳ್ತಾ ಇದ್ದೀನಿ. ತುಪ್ಪದ ಬದಲಿಗೆ ನೀವು ಬೆಣ್ಣೆ ಅಥವಾ ಎಣ್ಣೆ ಕೂಡ ಹಾಕ್ಕೊಳ್ಬೋದು. ಅನಂತರ ಇದಕ್ಕೆ 2 ಫ್ರೆಶ್ ಆಗಿರುವಂಥ ಬ್ರೆಡ್ ಸ್ಲೈಸ್ನ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಮೀಡಿಯಂ ಫ್ಲೇಮಲ್ಲಿ 2 ಸೈಡ್ಗೆ ಮಗಚಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ಕ್ರಿಸ್ಪಿಯಾಗಿ ಬರೋವರೆಗೆ ರೋಸ್ಟ್ ಮಾಡ್ಕೊಳ್ಬೇಕು. ನಿಮ್ಮ ಹತ್ರ ತುಪ್ಪ ಇಲ್ಲ ಅಂತಂದರೆ ಎಣ್ಣೆ ಕೂಡ ಬಳಸ್ಬೋದು. ಹಾಗೆ 2 ಕಡೆಗೆ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೆ ರೋಸ್ಟ್ ಮಾಡ್ಕೊಳ್ಳಿ. ಇದನ್ನು ಲೋ ಟು ಮೀಡಿಯಂ ಫ್ಲೇಮಲ್ಲೇ ರೋಸ್ಟ್ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ರೋಸ್ಟ್ ಮಾಡಿದ ಮೇಲೆ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ಸೇಮ್ ಪ್ಯಾನಲ್ಲಿ ಅದೇ ರೀತಿ ತುಪ್ಪ ಹಾಕಿ ಇನ್ನೂ 2 ಬ್ರೆಡ್ ಸ್ಲೈಸಸ್ಗಳನ್ನ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ 4 ಬ್ರೆಡ್ ಸ್ಲೈಸಸ್ಗಳು ಬೇಕಾಗತ್ತೆ. ಇದನ್ನು ಕೂಡ ಲೋ ಟು ಮೀಡಿಯಂ ಫ್ಲೇಮಲ್ಲಿ ಎರಡೂ ಬದಿಗೆ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೆ ರೋಸ್ಟ್ ಮಾಡ್ಕೊಳ್ಳಿ. ಅನಂತರ ಅದನ್ನು ಸಹಿತ ಒಂದು ಪ್ಲೇಟ್ಗೆ ಸೈಡ್ಗೆ ಎತ್ತಿಟ್ಕೊಳ್ಬೇಕು. ಇವಾಗ ಇನ್ನೊಂದು ಮಿಕ್ಸಿಂಗ್ ಬೌಲ್ನ ತೊಗೊಂಡಿದ್ದೀನಿ. ಅದಕ್ಕೆ 2 ಮೊಟ್ಟೆನ ಹಾಕ್ಕೊಳ್ತಾ ಇದ್ದೀನಿ. ನೀವು 2 ಮೊಟ್ಟೆ ಬದಲಿಗೆ 3 ಮೊಟ್ಟೆ ಕೂಡ ಬಳಸ್ಬೋದು. 2 ಹಾಕ್ಕೊಂಡಾದಮೇಲೆ ಅದಕ್ಕೆ ಖಾರಕ್ಕೆ ತಕ್ಕಷ್ಟು ಹಸಿರು ಮೆಣಸಿನಕಾಯಿನ ಹಾಕ್ಕೊಳ್ಬೇಕು. ಅನಂತರ 2 ಟೇಬಲ್ಸ್ಪೂನ್ ಆಗುವಷ್ಟು ಕಟ್ ಮಾಡಿರುವಂಥ ಈರುಳ್ಳಿ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಇದನ್ನು ಒಂದು ಸ್ಪೂನ ಸಹಾಯದಿಂದ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾನಿಲ್ಲಿ 2 ಮೊಟ್ಟೆನ ಬಳಸಿದ್ದೀನಿ. ನೀವು ಬೇಕಿದ್ರೆ 3 ಮೊಟ್ಟೆ ಕೂಡ ಹಾಕ್ಕೊಳ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಈ ಕಡೆ ಪ್ಯಾನ್ನ ಬಿಸಿ ಮಾಡ್ಕೊಳ್ಬೇಕು. ಮೊದಲೇ ನಾವು ಬ್ರೆಡ್ನ ರೋಸ್ಟ್ ಮಾಡ್ಕೊಂಡಿದ್ವಲ್ಲ ಅದೇ ಪ್ಯಾನ್ಗೆ 1 ಟೇಬಲ್ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಂಡು ಮೆಲ್ಟ್ ಮಾಡ್ಕೊಳ್ತಾ ಇದ್ದೀನಿ. ತುಪ್ಪ ಚೆನ್ನಾಗಿ ಕರಗಿದ ಮೇಲೆ ಅದಕ್ಕೆ ಮೊದಲೇ ಕಲಸಿಟ್ಕೊಂಡಿರುವಂತಹ ಮೊಟ್ಟೆಯ ಮಿಶ್ರಣವನ್ನು ಹಾಕ್ಕೊಳ್ಬೇಕು. ಸಣ್ಣ ಉರಿ ಮಾಡಿಕೊಂಡು ಈ ಮೊಟ್ಟೆ ಮಿಶ್ರಣನ ಹಾಕ್ಕೊಳ್ಳಿ. ಅನಂತರ ರೋಸ್ಟ್ ಮಾಡಿಕೊಂಡಿರುವಂತಹ 2 ಬ್ರೆಡ್ ಸ್ಲೈಸಸ್ಗಳನ್ನ ಇದ್ರ ಮೇಲೆ ಇಟ್ಕೊಳ್ಳಿ. ಲೈಟಾಗಿ ಪ್ರೆಸ್ ಮಾಡಿ ಅನಂತರ ಮೀಡಿಯಂ ಫ್ಲೇಮ್ನೇ ಅಡ್ಜಸ್ಟ್ ಮಾಡಿಕೊಂಡು 1 ಸ್ಪೂನ್ನ ಸಹಾಯದಿಂದ ಅದನ್ನು ಮಗಚಿ ಇನ್ನೊಂದು ಬದಿಗೆ ಹಾಕ್ಕೊಳ್ಬೇಕು. ಹಾಕ್ಕೊಳ್ಬೇಕಾದ್ರೆ ನಿಧಾನಕ್ಕೆ ಚೆನ್ನಾಗಿ ಹಾಕ್ಕೊಳ್ಳಿ. ನೋಡಿ, ಇವಾಗ ಮೀಡಿಯಂ ಫ್ಲೇಮ್ನಲ್ಲಿ ಇದನ್ನು ರೋಸ್ಟ್ ಮಾಡ್ಕೊಳ್ಬೇಕು. 2 ಸೈಡ್ನಿಂದ ಸ್ಪೂನ್ನಿಂದ ಮಗಚಿ ಈ ರೀತಿ ಹಾಕ್ಕೊಳ್ಬೇಕು. ನಾನು ವಿಡಿಯೋದಲ್ಲಿ ತೋರಿಸ್ತಿರುವ ಹಾಗೆ 2 ಸೈಡ್ನಿಂದ ಮಗಚಿ ಬ್ರೆಡ್ ಸ್ಲೈಸಸ್ಗಳ ಮೇಲೆ ಹಾಕ್ಕೊಳ್ಬೇಕು. ಈ ರೀತಿ ಹಾಕ್ಕೊಂಡಾದಮೇಲೆ ಇದಕ್ಕೆ ಸ್ಲೈಸ್ ಮಾಡಿಟ್ಕೊಂಡಿರುವಂತಹ ಟೊಮೆಟೊನ ಇಟ್ಕೊಳ್ತಾ ಇದ್ದೀನಿ. ನೀವು ಟೊಮೆಟೊ ಬದಲಿಗೆ ನಿಮ್ಗೆ ಇಷ್ಟವಾಗಿರೋ ತರಕಾರಿ ಕೂಡ ಹಾಕ್ಕೊಳ್ಬೋದು. ಆನಂತರ ಸ್ವಲ್ಪ ಪೆಪ್ಪರ್ ಪೌಡರ್ನ ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ. ಪೆಪ್ಪರ್ ಪೌಡರ್ ಅಂದರೆ ಕಾಳು ಮೆಣಸಿನ ಪುಡಿನ ಹಾಕ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಕಟ್ ಮಾಡಿಟ್ಕೊಂಡಿರುವಂಥ ಚೀಸ್ ಸ್ಲೈಸಸ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಯಾವ ಚೀಸ್ ಇರುತ್ತೆ ಅದೇ ಚೀಸನ್ನು ಬಳಸ್ಬೋದು. ನಾನಿಲ್ಲಿ ಸ್ಲೈಸ್ಡ್ ಚೀಸಸ್ ತೊಗೊಂಡಿದ್ದೆ, ಅದನ್ನು ಹಾಕ್ಕೊಂಡಿದ್ದೀನಿ. ಆನಂತರ ಅದನ್ನು ಮಧ್ಯದಲ್ಲಿ ಸ್ವಲ್ಪ ಈ ರೀತಿ ಕಟ್ ಮಾಡ್ಕೊಂಡು ಬಿಡಿ, ಅಂದರೆ 2 ಬ್ರೆಡ್ಸ್ ಸಪ್ರೇಟ್ ಆಗುತ್ತೆ. ಅದಾದಮೇಲೆ ಮಿಕ್ಕಿರುವಂತಹ 2 ಬ್ರೆಡ್ ಸ್ಲೈಸಸ್ಗಳನ್ನ ಒಂದರ ಮೇಲೆ ಒಂದಿಟ್ಟು ಲೈಟಾಗಿ ಪ್ರೆಸ್ ಮಾಡಿ ಅನಂತರ ಅದನ್ನು ಮಗಚಿ ಹಾಕ್ಕೊಳ್ಳಿ. ಸ್ವಲ್ಪ ಲೈಟಾಗಿ ಪ್ರೆಸ್ ಮಾಡಿ ಇದನ್ನು ಲೋ ಟು ಮೀಡಿಯಂ ಫ್ಲೇಮಲ್ಲಿ ರೋಸ್ಟ್ ಮಾಡ್ಕೊಳ್ಳಿ. ಆಲ್ರೆಡಿ ನಾವು ಬ್ರೆಡ್ನ ರೋಸ್ಟ್ ಮಾಡಿರ್ತೀವಿ, ಒಳಗಡೆ ಇರುವಂಥ ಚೀಸ್ ಮೆಲ್ಟ್ ಆಗೋಗೋಸ್ಕರ ಇದನ್ನು ಫ್ಲಿಪ್ ಮಾಡಿ ರೋಸ್ಟ್ ಮಾಡ್ಕೊಳ್ಬೇಕು. ಇವಾಗ ಸ್ಟೋನ ಆಫ್ ಮಾಡಿ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಮೇಲ್ಗಡೆ ಬ್ರೆಡ್ ತುಂಬ ಕ್ರಿಸ್ಪಿಯಾಗಿ ಬಂದಿರುತ್ತೆ, ಹಾಗೆ ಒಳಗಡೆ ಆಮ್ಲೆಟ್ ಮತ್ತು ಚೀಸಿಂದ ರುಚಿ ಚೆನ್ನಾಗಿ ಬರುತ್ತೆ. ನೀವು ಇದನ್ನು ಅತಿ ಬೇಗನೆ ಮತ್ತು ಸುಲಭವಾಗಿ ಕೆಲವೇ ಸಾಮಗ್ರಿಗಳಿಂದ ಮಾಡ್ಕೊಳ್ಬೋದು. ಹೊರಗಡೆ ಕ್ರಿಸ್ಪಿಯಾಗಿ ಮತ್ತು ಕಲರ್ ಕೂಡ ಚೆನ್ನಾಗಿ ಬಂದಿದೆ. ಈ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮಕ್ಕಳಿಗೆ ಅಥವಾ ಸಂಜೆ ಏನಾದರೂ ತಿನ್ನಬೇಕು ಅಂತ ಅನಿಸಿದಾಗ ಇದನ್ನು ಒಂದು ಸಲ ಟ್ರೈ ಮಾಡಿ ನೋಡಿ, ಖಂಡಿತ ಎಲ್ಲರಿಗೂ ಇಷ್ಟ ಆಗತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.